ಅಫ್ಘಾನಿಸ್ತಾನ್ ವಿರುದ್ಧ ಟೀಂ ಇಂಡಿಯಾ ಗೆಜಿದ್ದಕ್ಕೆ ನರೇಂದ್ರ ಮೋದಿ ಹೇಳಿದ್ದೇನು, ನಮ್ಮ ದೇಶದ ಪಿಎಂ ಅವರು ಮಾತಾಡಿದ್ದಾರೆ, ಮೋದಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ. ಭಾರತ ಹಾಗೂ ಅಫ್ಘಾನಿಸ್ತಾನ್ ಪ್ರಮುಖವಾದಂತಹ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ, ನವೀನ್ ಹುಲ್ಲಕ್, ರೋಹಿತ್ ಶರ್ಮಾ, ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಎಲ್ಲರೂ ಕೂಡ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಏನು ಹೇಳಿದ್ದಾರಪ್ಪ ಅಂದರೆ, ಆಸ್ಟ್ರೇಲಿಯಾ ಮ್ಯಾಚ್ನ ನಾವು ಸೂಪರ್ ಆಗಿ ಗೆದ್ದಿರಿ, ಆ ಒಂದು ಮ್ಯಾಚ್ ತುಂಬ ಮೆಮೊರೇಬಲ್ ಆಗಿತ್ತು, ಆದರೆ ಇವತ್ತು ಅಫ್ಘಾನಿಸ್ತಾನ್ ತಂಡದ ವಿರುದ್ಧ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ನ ನಮ್ಮ ಟೀಂ ಇಂಡಿಯಾ ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ ಫಾರ್ ಟೀಂ ಇಂಡಿಯಾ, ವರ್ಲ್ಡ್ ಕಪ್ ಚೆನ್ನಾಗಾಗಲಿ ಅಂತ ನಮ್ಮ ನರೇಂದ್ರ ಮೋದಿ ಅವರು ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ನರೇಂದ್ರ ಮೋದಿ ಅವರು ಏನು ಟ್ವೀಟ್ ಮಾಡಿದ್ದಾರೆ ಅಂತ. ಇವತ್ತಿನ ಪ್ರಮುಖವಾದಂಥ ಪಂದ್ಯದಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಬೂಮ್ರಾ ಹಾಗೂ ಹಾರ್ದಿಕ್ ಪಾಂಡ್ಯ. ನವೀನ್ ಉಲ್ಲಕ್ ಮತ್ತು ವಿರಾಟ್ ಕೊಹ್ಲಿ ಅವರ ಜಗಳ ಮುಕ್ತಾಯವಾಗಿದೆ ಅಂತ ಹೇಳ್ಬೋದು. ಇಬ್ಬರೂ ಕೂಡ ಕೈ ಕೈ ಮಿಲಾಯಿಸಿದ್ದಾರೆ. ಇದು ನರೇಂದ್ರ ಮೋದಿ ಹೇಳಿರುವ ಮಾತುಗಳು ಇಂಡಿಯಾ ಅಫ್ಘಾನಿಸ್ತಾನ್ ಪಂದ್ಯ ಆದ ನಂತರ ಟ್ವಿಟರ್ ಮೂಲಕ. ಇಂಡಿಯಾ ಅಫ್ಘಾನಿಸ್ತಾನ್ ಪಂದ್ಯ ಮುಕ್ತಾಯವಾಗಿದೆ. ಅಕ್ಟೋಬರ್ 14ನೇ ತಾರೀಕು ಇಂಡಿಯಾ ಪಾಕಿಸ್ತಾನ್ ಪಂದ್ಯವಿದೆ. ಈ ಒಂದು ಪಂದ್ಯವನ್ನು ನೋಡೋದಕ್ಕೆ ನರೇಂದ್ರ ಮೋದಿ ಅವರು ಕೂಡ ಸ್ಟೇಡಿಯಂಗೆ ಹೋಗ್ತಾರೆ ಅಂತ ಸುದ್ದಿ ಆಗ್ತಿದೆ ಗುರು. ಇದು ಬಿಗ್ಗೆಸ್ಟ್ ಮ್ಯಾಚ್ ಆಗಲಿದೆ ಅಂತಲೇ ಹೇಳ್ಬೋದು. ಭಾರತದಲ್ಲಿ ಇಂಡಿಯಾ ಪಾಕಿಸ್ತಾನ್ ಅದು ಕೂಡ ಬಿಗ್ಗೆಸ್ಟ್ ಸ್ಟೇಡಿಯಂನಲ್ಲಿ. ರೋಹಿತ್ ಶರ್ಮಾ ಅವರು ಸೂಪರ್ ಆದಂಥ ಪರ್ಫಾರ್ಮೆನ್ಸ್ನ ಕೊಟ್ಟು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಫೈನಲ್ಗೆ ಬರ್ತಾ ಇದ್ದಾರೆ. ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಈ ಒಂದು ಮ್ಯಾಚು ಸಖತ್ತಾಗೇ ಇರುತ್ತೆ ಅಂತಲೇ ಹೇಳ್ತೀನಿ. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ನರೇಂದ್ರ ಮೋದಿ ಅವರು ಹೇಳಿರುವ ಬಗ್ಗೆ ನೀವೇನು ಹೇಳ್ತೀರಾ ಅಂತ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ.